श्री गुरुभ्यो नम हरि ओम जय चजोक्षीण सुखात्म बिंब सैश्वर्य कांति प्रतत सदोचित स्वभक्त संताप दुरीष्टता रामावतारो हरिश चंद्रमा व्यासा भवनाशा श्रीषा गुणराशे हृदयाय शुद्ध विद्याय ಮಧ್ವಾ ನಮೋ ನಮಃ ರಾಮೋ ವಿಗ್ರಹವಾನ್ ಧರ್ಮ ರಾಮನಂದರೆ ಧರ್ಮದ ಸಾಕಾರ ಮೂರ್ತಿ ರಾಮ ಬೇರೆ ಅಲ್ಲ ಧರ್ಮ ಬೇರೆ ಅಲ್ಲ ಧರ್ಮ ದೈ ನೇಮ್ ಈಸ್ ರಾಮ ಇವು ಒಂದು ಸಲ ನನಗೆ ಹುಡುಗತನದಲ್ಲಿ ನಾವು ಇಂಗ್ಲೀಷ್ ಮೇಲೆ ಅಭಿಮಾನ ಇದ್ದು ಶೇಕ್ಸ್ಪಿಯರ್ ನಾಟಕಗಳು ನೋಡ್ತಾ ಇರುವಾಗ ಫ್ರಯಲ್ಟಿ ದೈ ನೇಮ್ ಇಸ್ ವುಮನ್ ಅಂತ ಹ್ಯಾಮ್ಲೆಟ್ ಹೇಳ್ತೇವೆ ಅಂದರೆ ಶೀಲ ಚಾಂಚಲ್ಯ ನಿನ್ನ ಹೆಸರು ಹೆಣ್ಣು ಇದು ಆ ಕಡೆ ಆದರೆ ಈ ಕಡೆ ನಮ್ಮ ವಾಲ್ಮೀಕಿಗಳು ರಾಮ ವಿಗ್ರಹವಾನ್ ಧರ್ಮ ಸಾಕಾರ ಮೂರ್ತಿಯಂತೆ ಧರ್ಮದ ಸಾಕಾರ ಮೂರ್ತಿಯಂತೆ ನಮ್ಮ ರಾಮ ಈ ಧರ್ಮ ಶಬ್ದಕ್ಕೆ ಅರ್ಥ ಏನು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ಸಂದರ್ಭಾನುಸಾರವಾಗಿ ಧರ್ಮಕ್ಕೆ ಅರ್ಥವನ್ನು ಹೇಳಿಕೊಳ್ಳಬೇಕು ಧರ್ಮ ಅಂತಂಬುದು ಸಂಸ್ಕೃತದಲ್ಲಿ ಧಾತುವಿನಿಂದ ಬಂದದೆ ಧ್ರುವ ಎಂಬುದಕ್ಕೂ ಧಾರಣೆ ರಕ್ಷಣೆ ಮಾಡುವುದು ಅಂತ ಅರ್ಥ ಧರ್ಮ ಅಂತಂದರೆ ರಕ್ಷಣೆ ಮಾಡುವುದು ನಿಮಗೆ ರಾಯರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳುವಾಗ ಧರ್ಮಕ್ಕೆ ಮತ್ತು ಅಲ್ಲೊಂದು ಅರ್ಥ ಇದೆ ರಾಯರು ಭಜಿಸುವವರೆಗೆ ಕಲ್ಪವೃಕ್ಷ ನಮಿಸುವವರಿಗೆ ಕಾಮಧೇಯ ಈ ಸಾಮರ್ಥ್ಯ ಎಲ್ಲಿಂದ ಬಂತು ಅವ್ರಿಗೆ ಶ್ಲೋಕದಲ್ಲಿದೆ ಧರ್ಮರ ಧರ್ಮದಲ್ಲಿ ಪ್ರೀತಿ ಉಳ್ಳವನು ಇಲ್ಲಿ ಧರ್ಮ ಶಬ್ದಕ್ಕೆ ಎಲ್ಲವನ್ನೂ ಯಾವನಾದರೆ ರಕ್ಷಣೆ ಮಾಡ್ತಾನೋ ಅವನು ಅಂತ ಅರ್ಥ ಎಲ್ಲವನ್ನೂ ರಕ್ಷಣೆ ಮಾಡುವನೇ ಅವನು ಪರಮಾತ್ಮ ಪರಮಾತ್ಮನಲ್ಲಿ ಭಕ್ತಿ ಇರುವ ಕಾರಣ ರಾಯರಿಗೆ ಆ ಮಹಿಮೆ ಬಂತು ಇಲ್ಲಿ ಧರ್ಮ ಶಬ್ದಕ್ಕೆ ಪರಮಾತ್ಮ ಎಲ್ಲವನ್ನೂ ರಕ್ಷಣೆ ಮಾಡುವನು ಅಂತ ಉಂಟು ಇದೇ ಅರ್ಥದಲ್ಲಿ ಭಾಗವತದಲ್ಲಿ ಧರ್ಮ ಎಂಬ ಪ್ರೋಜ್ಜಿತ ಕೈತವಾತ್ರ ಪ್ರತಿಪಾದ್ಯತೆ ಅಂತ ಒಂದು ಶ್ಲೋಕ ಉಂಟು ಭಗವಂತನು ಭಾಗವತದಲ್ಲಿ ಪ್ರತಿಪಾದ್ಯನಾದವನು ಧರ್ಮಶಬ್ದ ವಾಚನಾದವನು ಅಂತ ಈ ರೀತಿಯಾಗಿ ಧರ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥವಾಯಿತು ರಾಮನಿಗೆ ರಾಮ ವಿಗ್ರಹವಾನ್ ಧರ್ಮ ಅಂತಂದರೆ ಪರಮಾತ್ಮನ ಸಾಕಾರ ಮೂರ್ತಿಯೇ ರಾಮ ದೇವತೆಗಳು ರಾಮನನ್ನು ಪ್ರಾರ್ಥನೆ ಮಾಡಿದರು ಜಗತ್ತಿನಲ್ಲಿ ಅವತಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಆವಾಗ ಈ ಯಜ್ಞದಲ್ಲಿ ರಾಮದೇವರು ಸಾನ್ನಿಧ್ಯ ಉಂಟಾಗಿ ಯಾಜ್ಞಿಕರು ಕೊಟ್ಟಂತಹ ಚರುಭಕ್ಷಣದಿಂದ ಕೌಸಲ್ಯಾದೇವಿಯಲ್ಲಿ ಅವತಾರ ಮಾಡಿದ ಈ ರಾಮ ಧರ್ಮಶಬ್ದವಾಚ್ಯನಾದಂತಹ ಸಾಕ್ಷಾತ್ ಪರಮಾತ್ಮನೇ ಅಷ್ಟೇ ಅಲ್ಲ ಲೋಕಧರ್ಮವನ್ನು ರಕ್ಷಣೆ ಮಾಡುವನು ಇವನೇ ಆಗಿದ್ದಾನೆ ರಾಮನ ಕುಟುಂಬವೇ ಧರ್ಮದ ಕುಟುಂಬ ಅದು ದಶರಥ ಪರಮಧಾರ್ಮಿಕ ಕೌಸಲ್ಯ ಮಹಾ ಪತಿವ್ರತೆ ಸುಮಿತ್ರ ಪತಿವ್ರತೆ ಕೈಕೇಯಿ ಪ್ರತಿವ್ರತೆ ಹೌದಾ ಅಲ್ಲವಾ ಅಂತ ಪ್ರಶ್ನೆ ಕೈಕೇಯಿಯು ಪ್ರತಿವೃತ್ತಿ ಹೇಗೆ ಅಂತಂದರೆ ಎಲ್ಲ ಆದಮೇಲೆ ಬ್ರಹ್ಮದೇವರು ಬಂದು ರಾಮನನ್ನು ಕೇಳ್ತಾರೆ ಎಲ್ಲರಿಗೂ ಉತ್ತಮ ಗತಿಯನ್ನು ಕೊಟ್ಟಿದ್ದೇನೆ ಕೈಕೇಯಿಗೂ ಕೊಡೋದ ಅಂತ ಕೇಳ ಕೊಡು ಅಂತ ಹೇಳಿದ ಉತ್ತಮ ವ್ಯಕ್ತಿ ಅಲ್ಲದೆ ಇದ್ದರೆ ಕೈಕೇಯಿಗೆ ಉತ್ತಮ ಗತಿ ಬರೋದೇ ಇಲ್ಲ ರಾಮ ಕೈಕೇಯಿ ಉತ್ತಮಳು ಅಂತ ಹೇಳ್ತಾಳೆ ರಾಮಾಯಣದಲ್ಲಿ ಕೈಕೇಯಿ ರಾಮನಲ್ಲಿ ಅಪಾರ ಪ್ರೀತಿ ಉಳ್ಳವಳು ತುಂಬ ಪ್ರೀತಿ ಮಾಡ್ತಾಯಿದ್ರು ಆದರೆ ಮಂಥರ ಅಂತಂಬುವಳು ಕಲಿಪುರುಷನ ಹೆಂಡತಿ ಅವಳು ಅವಳು ನಿಕೃತಿ ಎಂಬುವಳು ಒಂದು ರಾಕ್ಷಸ ಅವರಿಬ್ಬರೂ ಸೇರಿ ಕೈಕೆಯ ಮನಸ್ಸನ್ನು ಹಾಳು ಮಾಡಿದರು ಅದರಿಂದ ತಾತ್ಕಾಲಿಕವಾಗಿ ಕೈಕೇಯಿ ದುಷ್ಟಲಂತೆ ಕಂಡು ಬಂದರೂ ಸಹಿತ ರಾಮ ಭರತನನ್ನು ಕೇಳ್ತಾನೆ ತನ್ನನ್ನು ಹಿಂದಕ್ಕೆ ಬಾ ಅಂತ ಕರೆಯುವುದಕ್ಕೆ ಬಂದ ಭರತನನ್ನು ಕೇಳ್ತಾನೆ ಕೈಕೇಯಿ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ ಕೈಕೇಯಿಗೆ ರಾಮನ ಮೇಲೆ ಪ್ರೀತಿ ಉಂಟು ರಾಮನಿಗೆ ಕೈಕೇಯಿಯಲ್ಲಿ ಮಾತೃಭಾವ ಉಂಟು ಒಳ್ಳೆಯ ಕುಟುಂಬ ಅದು ಇಂತಹ ಧರ್ಮಸ್ವರೂಪನಾದಂತಹ ರಾಮ ಧರ್ಮಕ್ಕಾಗಿಯೇ ಮಗನಾದವನು ಹೇಗಿರಬೇಕು ತಂದೆಯಲ್ಲಿ ಅಪಾರವಾದಂತಹ ಭಕ್ತಿ ಇರಬೇಕು ತಂದೆಯ ಮಾತಿಗಾಗಿ ರಾಮ ಅರಣ್ಯವಾಸಕ್ಕೆ ಹೊರಟ ಪಟ್ಟಾಭಿಷೇಕವನ್ನು ಬಿಟ್ಟ ಚಿತ್ರಕೂಟ ಪರ್ವತಕ್ಕೆ ಬಂದಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಇವರು ಚಿತ್ರಕೂಟ ಪರ್ವಕ್ಕೆ ಪರ್ವತಕ್ಕೆ ಬಂದರು ಇಲ್ಲಿ ಭರತ ತಾನು ಕೈಕೇಯಿಯನ್ನು ನಿಂದೆ ಮಾಡಿ ತಂದೆ ಹೋದ ನನಗೆ ರಾಜ್ಯ ಬೇಡ ಅಂತ ರಾಮನ ಹತ್ರ ಬಂದಿದ್ದಾನೆ ಆವಾಗ ವರ್ಣನೆ ಮಾಡುತ್ತೆ ರಾಮನ ರಾಮಾಯಣದಲ್ಲಿ ಅವನು ಹೇಗಿದ್ದ ಅಂತಂದರೆ ಶಲ್ಯಾವಶಿಷ್ಟನಾಗಿದ್ದನಂತೆ ತುಂಬ ಸಿಕ್ಕಿ ಹೋಗಿದ್ದ ತೇಜಸ್ಸು ಕ್ಷೀಣವಾಗಿತ್ತು ರಾಮ ಅವನನ್ನು ತೊಡೆಯ ಮೇಲೆ ಇಟ್ಕೊಂಡು ಅವನನ್ನು ಸವರಿ ಅವನನ್ನು ಅನೇಕ ಪ್ರಶ್ನೆಗಳು ಕೇಳ್ತಾನೆ ಅಪ್ಪ ಯಾಕೆ ನೀನು ತಂದೆಯನ್ನು ಬಿಟ್ಟು ಬಂದೆ ಎಲ್ಲರೂ ಚೆನ್ನಾಗಿದ್ದಾರಲ್ಲ ಎಲ್ಲ ಕೇಳಿದ ಮೇಲೆ ಈ ರಾಮಾಯಣ ಅಯೋಧ್ಯಕಾಂಡದಲ್ಲಿ ನೂರನೆಯ ಅಧ್ಯಾಯದಲ್ಲಿ ರಾಮ ಭರತನೊಂದಿಗೆ ಮಾತನಾಡಿದ ಆ ಭಾಗವೆಲ್ಲವೂ ಕೂಡ ರಾಜನೀತಿಯನ್ನು ತಿಳಿಸಿಕೊಡುವಂತಹ ಭಾಗ ಸ್ಟೇಟ್ ಕ್ರಾಫ್ಟ್ ನಾವಂತೇವೆ ಹೇಗಿರಬೇಕು ರಾಜ್ಯ ರಾಜನೀತಿ ಹೇಗಿರಬೇಕು ರಾಜರು ಹೇಗಿರಬೇಕು ಮಂತ್ರಿಗಳು ಹೇಗಿರಬೇಕು ಸೇನಾಧಿಪತಿಗಳು ಹೇಗಿರಬೇಕು ಪುರೋಹಿತರು ಹೇಗಿರಬೇಕು ಇವೆಲ್ಲವೂ ಬರುತ್ತೆ ರಾಮ ಭರತನನ್ನು ಕುರಿತು ಮಾತನಾಡುವಾಗ ಅವುಗಳಲ್ಲಿ ಕೆಲವನ್ನು ಇವತ್ತು ನಾನು ಉಲ್ಲೇಖ ಮಾಡ್ತೇನೆ ರಾಮ ಭರತನನ್ನು ಕೇಳ್ತಾನೆ ಹೇ ಭರತ ಕಚ್ಚಿನ್ನ ಮಂತ್ರ ಮಂತ್ರ ನೈಕ ಕಚ್ಚಿನ್ನ ಬಹುಭೀ ಸಹ ಕಚ್ಚಿತೆ ಮಂತ್ರಿ ಮಂತ್ರಿತು ಮಂತ್ರೋ ರಾಷ್ಟ್ರಂನ ಪರಿಧಾವತಿ ಭರತ ಮಂತ್ರಿಗಳೊಂದಿಗೆ ನೀನು ಮಂತ್ರಾಲೋಚನೆಯನ್ನು ಮಾಡ್ತಾ ಇದ್ದೀಯಾ ಎಲ್ಲ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕಾದರೆ ಮಂತ್ರಿಗಳು ಮುಖ್ಯ ಮಂತ್ರಿಗಳೊಂದಿಗೆ ನೀನು ಮಂತ್ರಾಲೋಚನೆಯನ್ನು ಮಾಡಬೇಕು ನಿನ್ನ ಮಂತ್ರಿಗಳು ಹೇಗಿದ್ದಾರೆ ಅವರು ಅವರು ಕೂಡ ನೀನು ಮಂತ್ರಾಲೋಚನೆ ಮಾಡುವಾಗ ಅದು ಹೊರಗೆ ಹೋಗಬಾರ್ದು ಆ ರೀತಿಯಾಗಿ ಮಂತ್ರಾಲೋಚನೆಯು ರಕ್ಷಿತವಾಗಿದೆಯಾ ನಿಮ್ಮ ಮಂತ್ರಿಗಳಿಂದ ಅಷ್ಟೇ ಅಲ್ಲ ಎಂಥವನನ್ನು ಮಂತ್ರಿಯಾಗಿಟ್ಟುಕೊಳ್ಳಬೇಕು ರಾಮ ಹೇಳ್ತಾನೆ ಸಾವಿರ ಅಥವಾ ಹತ್ತು ಸಾವಿರ ಮೂರ್ಖರನ್ನು ಇಟ್ಟುಕೊಳ್ಳುವುದಕ್ಕಿಂತ ಒಬ್ಬನೇ ಒಬ್ಬನು ಪಂಡಿತನಾದವನನ್ನು ಮಂತ್ರಿಯಾಗಿ ಇಟ್ಕೊಂಡ್ರೆ ಸಾಕು ಮಂತ್ರಿಗಳಿಗೆ ಬೇಕಾಗಿದ್ದೇನು ಅಂತಂದರೆ ಒಳ್ಳೆಯ ತೀಕ್ಷ್ಣವಾದಂತಹ ಬುದ್ಧಿ ಬೇಕು ರಾಜ್ಯ ಇವರ ಸಂರಕ್ಷಣೆಯಲ್ಲಿ ಪರಮ ಆಪ್ತನಾಗಿರಬೇಕು ಮಂತ್ರಿಯಾದವನು ಎಲ್ಲದಕ್ಕೂ ಕೂಡ ಬುದ್ಧಿ ಕೌಶಲ್ಯ ಬೇಕು ಅಂತಹ ಮಂತ್ರಿಯನ್ನು ನೀನು ಪುರಸ್ಕಾರ ಮಾಡ್ತಾಯಿದೆಯಲ್ಲ ಅವನನ್ನು ಗೌರವವಾಗಿ ನೋಡಿಕೊಳ್ಬೇಕು ನೀನು ಅಷ್ಟೇ ಅಲ್ಲ ಹೇಳ್ತಾರೆ ಸಹಸ್ರ ಸಹಸ್ರೆಯ ಪಿ ಸಹಸ್ರಾಣ್ಯಪಿ ಮೂರ್ಖಾನಾಂ ದ್ವಿಪಾಷ್ಟೇ ಮಹಿಪತಿ అథ అథవా सहायकः సహాయక సవరహత్తు సవర జనరు మూర్ఖరను హై ఇట్టుకుంటు ప్రయోజనమీల ఏక్యమాత్యో మేధావి శూర విచక్షణ రాజాం రాజపుత్రం వాన్ మహతి శ్రియం ಒಬ್ಬನೇ ಒಬ್ಬನು ಮೇಧಾವಿಯಾದಂತಹ ಮಂತ್ರಿ ದಕ್ಷನಾದಂತಹ ಮಂತ್ರಿ ವಿಚಕ್ಷಣ ವಿವೇಕ ಇರತಕ್ಕಂತಹ ಮಂತ್ರಿ ಒಬ್ಬನು ರಾಜನನ್ನು ಮತ್ತು ರಾಜಪುತ್ರನನ್ನು ಸಂಪನ್ನನಾಗಿ ಮಾಡ್ತಾನೆ ಇನ್ನು ನಾವು ರಾಜರಾಗಿರುವಾಗ ಯಾರ್ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು ಇದು ಬಹಳ ಮುಖ್ಯ ಇದಕ್ಕೆ ರಾಮ ಹೇಳ್ತಾನೆ ಮುಖ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಮುಖ್ಯರನ್ನೇ ಇಟ್ಕೋ ಮಧ್ಯಮ ಕಾರ್ಯಗಳನ್ನು ಮಾಡುವಾಗ ಮಧ್ಯಮರಿಗೆ ಕೊಡು ದಿ ಮೆರಿಟ್ ಆಫ್ ದಿ ವರ್ಕ್ ಅದರನ್ನು ನೋಡಿ ಮೆರಿಟ್ ಆಫ್ ದಿ ಪರ್ಸನ್ ಅವ್ರಿಗೆ ಕೊಡಬೇಕು ಇದು ಇದ್ರೆ ತೊಂದರೆ ಆಗತ್ತೆ ನಿನಗೆ ನ ಜಘನ್ಯಾಸು ಜಘನ್ಯೇಷು ಅಲ್ಪ ಕಾರ್ಯಗಳನ್ನು ಮಾಡುವುದಕ್ಕೆ ಅಲ್ಪರೇ ಸಾಕು ಇದರನ್ನು ಸರಿಯಾಗಿ ನೀನು ಪಾಲನೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಅಷ್ಟೇ ಅಲ್ಲ ರಾಮ ಭರತನನ್ನು ಕೇಳ್ತಾನೆ ಸೇನಾಪತಿಯನ್ನು ಎಂಥವನ್ನಿಟ್ಟುಕೋಬೇಕು ಮಂತ್ರಿಯಾದ ಮೇಲೆ ಸೇನಾಧಿಪತಿಗಳು ಹೇಗಿರಬೇಕು ಅವನು ಶೂರಶ್ಚ ಧೃತಿಮಾನ್ ಮತಿಮಾನ್ ಶುಚಿಹಿ ಕುಲೀನ ಅನುರಕ್ತಃ ದಕ್ಷ ಸೇನಾಪತಿ ಕೃತ ಸೇನಾಧಿಪತಿ ಆಗಬೇಕಾದರೆ ಅವನು ಪರಾಕ್ರಮಿಯಾಗಿರಬೇಕು ಧೈರ್ಯಶಾಲಿಯಾಗಿರಬೇಕು ಬುದ್ಧಿವಂತನಾಗಿರಬೇಕು ಅಷ್ಟೇ ಅಲ್ಲದೆ ಅಂತಃಶುದ್ಧಿ ಬಹಿಶುದ್ಧಿ ಇರಬೇಕು ಎಲ್ಲ ಇದೆ ರಾಜನ ವಿಷಯದಲ್ಲಿ ಅಂತಃಶುದ್ಧಿ ಇಲ್ಲ ರಾಜನನ್ನು ಹಾಳು ಮಾಡ್ತಾನೆ ಅದು ಕಾರಣ ಸೇನಾಧಿಪತಿ ಹೇಗಿರಬೇಕು ಅವನು ಯುದ್ಧ ವಿಶಾರದ ಯುದ್ಧದಲ್ಲಿ ತುಂಬ ನೈಪುಣ್ಯವಿರಬೇಕು ಹೋಗಿ ಹೊಡೆಯೋದೆಲ್ಲ ಮುಖ್ಯ ಆಗಿರಬೇಕು ಯಾವ ರೀತಿಯಾಗಿ ಶತ್ರುವನ್ನು ಗೆಲ್ಲಬೇಕೋ ಅದಕ್ಕೆ ವ್ಯೂಹ ನಿರ್ಮಾಣ ಮಾಡಬೇಕು ಅದೇ ಸ್ಟ್ರಾಟಜಿ ನಾವು ಅಂಥವನಾಗಿರಬೇಕು ವಿಕ್ರಾಂತ ತ್ವಯ ಸತ್ಕೃತ್ಯ ಮಾನಿತಾ ಇಂತಹ ಸೇನಾಧಿಪತಿಗಳನ್ನು ಚೆನ್ನಾಗಿ ಸನ್ಮಾನ ಮಾಡ್ತಾಯಿದ್ದೀಯಾ ನೀನು ಮತ್ತು ಸೈನಿಕರಿಗೆ ಪೋಷಣೆ ಮಾಡಬೇಕಲ್ಲ ನೀನು ಯಾವ ಯಾವ ಕಾಲದಲ್ಲಿ ಅವರಿಗೆ ಸಂಬಳ ಕೊಡಬೇಕು ಸರಿಯಾಗಿ ಕೊಡ್ತಾ ಇದ್ದೀಯಾ ನೀನು ಇದು ಸಣ್ಣ ವಿಷಯ ಅಲ್ಲ ಕೆಲಸ ಮಾಡುವವರಿಗೆ ಸರಿಯಾಗಿ ಮಾಸಾಶನ ಮಂತ್ಲಿ ಸ್ಯಾಲರಿ ಸರಿಯಾದ ಕಾಲಕ್ಕೆ ಕೊಡಬೇಕು ಒಂದನೇ ತಾರೀಕು ಕೊಡಬೇಕು

ಕೋಪ ಬರುತ್ತೆ ಅವ್ರಿಗೆ ಬೈತಾರವ್ರು ಇಂಥದ್ದು ಮಾಡಬೇಡ ಅಂತ ಭರತನಿಗೆ ರಾಮ ತಾನು ರಾಜನೀತಿಯನ್ನು ಉಪದೇಶ ಮಾಡ್ತಾನೆ ಇಂತಹ ಸಣ್ಣ ಸಣ್ಣ ವಿಷಯಗಳು ಸಹಿತ ರಾಮ ಭರತನಿಗೆ ತಿಳಿಸಿಕೊಡ್ತಾನೆ ಇನ್ನೊಂದು ಸ್ತ್ರೀಯರನ್ನು ಹೇಗೆ ನೋಡಿಕೊಳ್ಳಬೇಕು ರಾಜನಾದವನು ಕಚ್ಚಿ ಸ್ತ್ರೀಯ ಸಾಂತ್ವಯಸಿ ಕಚ್ಚಿ ತಾಶ್ಚ ಸುರಕ್ಷಿತ ಅವರನ್ನು ರಕ್ಷಣೆ ಮಾಡಿಕೊಳ್ತಾ ಇದೆಯಾ ಇಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅಬಲ ಅಂತ ಕರೀತೇವೆ ನಾವು ಅಬಲರನ್ನು ಸಬಲರಾದವರು ಸರಿಯಾಗಿ ರಕ್ಷಣೆ ಮಾಡಬೇಕು ಅದು ಮಾಡ್ತಾಯಿದ್ದೀಯಾ ನೀನು ಎಲ್ಲ ಆದಮೇಲೆ ನಾ ಹೇಳ್ತಾನೆ ಈ ಬ್ರಾಹ್ಮಣರು ಪುರೋಹಿತರಿದ್ದಾರಲ್ಲ ಅವರನ್ನು ಚೆನ್ನಾಗಿ ನೋಡ್ಕೋ ಪುರೋಹಿತರು ಅಂತಂದರೆ ಮುಂಚಿತವಾಗಿಯೇ ಯಜಮಾನನಿಗೆ ಹಿತವನ್ನು ಹೇಳುವವನು ಮೊದಲೇ ಹಿತವನ್ನು ಹೇಳುವವನು ಪುರ್ವಹಿತ ಹೀಗೆ ಮಾಡಿದರೆ ಒಳ್ಳೆಯದಾಗತ್ತೆ ಹೀಗೆ ಮಾಡು ಅಂತ ಹೇಳ್ತಕ್ಕವನು ಅವನು ಖಚಿತ ಬ್ರಾಹ್ಮಣ ಸರ್ವಶಾಸ್ತ್ರಾರ್ಥ ಕೋವಿದಾ ಆಶಂಸಸ್ಥೆ ಮಹಾಪ್ರಾಜ್ಞ ಹೇ ಬುದ್ಧಿಮಂತನೇ ಇಂತಹ ಬ್ರಾಹ್ಮಣರನ್ನು ಪುರೋಹಿತರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಲ್ಲ ನೀನು ಎಲ್ಲ ಆದಮೇಲೆ ಒಂದು ಒಂದೇ ಶ್ಲೋಕದಲ್ಲಿ ಅನೇಕ ವಿಷಯಗಳನ್ನು ವಾಲ್ಮೀಕಿಗಳು ಹೇಳ್ತಾರೆ ಕಷ್ಟ ಅರ್ಥವಾಗೋದಿಲ್ಲ ಆ ಶ್ಲೋಕವೇ ಅರ್ಥವಾಗೋದಿಲ್ಲ ಅದಕ್ಕೆ ಮನುಧರ್ಮಶಾಸ್ತ್ರ ಕಾಮಂದಕ ನೀತಿ ಶಾಸ್ತ್ರ ಇವೆಲ್ಲವೂ ನೋಡಿದ್ರಾಗಲಿ ಏನು ಅರ್ಥವಾಗೋದಿಲ್ಲ ಅದಕ್ಕೆ ರಾಮಾಯಣಕ್ಕೆ ತುಂಬ ಪ್ರಸಿದ್ಧವಾದಂತಹ ವ್ಯಾಖ್ಯಾನ ಗೋವಿಂದರಾಜಯ್ಯ ಅಂತಿದೆ ಈ ಗೋವಿಂದರಾಜಯ್ಯ ಇತ್ಯಾದಿ ವ್ಯಾಖ್ಯಾನಗಳಲ್ಲಿ ಅದಕ್ಕೆ ಆ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನು ಒಂದು ಸಾರಿ ತಿಳಿಸ್ತೇವೆ ಈ ಶ್ಲೋಕ ಹೀಗಿದೆ ದಶ ಪಂಚ ಚತುರ್ವರ್ಗಾನ್ ಸಪ್ತವರ್ಗಾನ್ ವರ್ಗಂಚ ತತ್ವತಃ ಅಷ್ಟವರ್ಗಂ विद्या विद्यातिश्रच राघव इंद्रििया जय बुद्धिया षाजुन्य दवामाषं कृत्य विशतिवर्गंज तथा प्रकृति यात्रा प्रकृतिमंडल यात्रादंडंचनी सन्धि विग्रह कचिदेता महाप्राजा अनुमन्यसे ಹೊಲ ತಳ್ಕೊಂಡಿದ್ಯಾ ನೀನು ಅಂತ ಕೇಳ್ತಾನೆ ಅವು ಯಾವುದು ಅಂತಂದರೆ ಹತ್ತು ರಾಜರಿಗೆ ವ್ಯಸನಗಳು ದಂಡ್ಯ ದುಡ್ಡಿರುತ್ತೆ ಅಧಿಕಾರ ಇರುತ್ತೆ ವ್ಯಸನಗಳಿಗೆ ಒಳಗಾಗ್ತಾರೆ ದಿಕಮ್ ಇಂಡಲಿಜೆಂಟ್ಸ್ ಅದನ್ನು ನೀನು ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಅದು ಯಾವುದು ಅಂದರೆ ಹೇಳ್ತಾರೆ ಬೇಟೆ ಆಡುವುದು ಅಲ್ಲಿ ಹೋದ ಅಂತಂದರೆ ನಮ್ಗೆ ಇಲ್ಲ ಏನಿಲ್ಲ ಇದು ಹೋಗಿ ಮಾಡಿಯೇ ಈ ರಾಜ ಶೃಂಗಿಯ ಶಾಪಕ್ಕೆ ಒಳಗಾದ ತುಂಬ ನೀರಳಿಕೆ ಆಯಿತು ಹೋದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮುನಿಗಳು ಕೂತಿದ್ದರು ಮಾತಾಡಿಸಿದ ಅವರು ಈ ಲೋಕದಲ್ಲಿ ಪ್ರಜ್ಞೆ ಇಲ್ಲ ಅದನ್ನು ಸತ್ತ ಹಾವಿತ್ತು ಮಕ್ಕ ಹಾಗೆ ಈ ಕ್ರೋಧ ಬರಬಾರ್ದು ಯಾವಾಗ ಬರುತ್ತೆ ಇದು ಬೇಟೆಯಾಡುವಾಗ ಆಯಾಸ ಕಾರುಣ್ಯ ಇರೋದಿಲ್ಲ ಆಯಾಸವಾಗತ್ತೆ ಅದಾದಮೇಲೆ ಈ ಇನ್ನೊಂದು ಎಲ್ಲರಿಗೂ ಇದೆ ಬಿಡೋದು ಕಷ್ಟ ಇದೆ ಹಗಲಿನಲ್ಲಿ ನಿದ್ದೆ ಹೋಗೋದು ಅಂತ ಅಂತಂಬುದು ತಾಮಸ ಲಕ್ಷಣ ರಾಜನಿಗೆ ಅದು ಇರಲೇಬಾರದು ಹಗಲಿನಲ್ಲಿ ನಿದ್ರೆ ಹೋಗಬಾರದು ಅಷ್ಟೇ ಅಲ್ಲ ಕಾಮ ಸ್ತ್ರೀಯರಲ್ಲಿ ಹೆಚ್ಚು ಪ್ರೀತಿ ರಾಜರು ಇದರಿಂದ ಹಾಳಾಗಿಬಿಡ್ತಾರೆ ಶತ್ರುಗಳು ಏನು ಮಾಡ್ತಾರೆ ಅಂತಂದರೆ ಸ್ತ್ರೀಯರನ್ನು ಪ್ರಯೋಗ ಮಾಡಿ ರಾಜನ ರಹಸ್ಯಗಳೆಲ್ಲವನ್ನೂ ಕೂಡ ತಾವು ಅದಾದ ಮೇಲೆ ಮದ ಮದ ಹೇಗೆ ಬರುತ್ತೆ ಅಂತಂದರೆ ಮದ್ಯಪಾನ ಇತ್ಯಾದಿಗಳಿಂದ ಬರುತ್ತೆ ಅವನು ಮದ್ಯಪಾನಾದಿಗಳನ್ನು ರಾಜ ಮಾಡಬಾರದು ಇನ್ನು ನೃತ್ಯ ಗಾನ ವಾದ್ಯ ಇವುಗಳಲ್ಲಿ ಅತೀವ ಆಸಕ್ತಿ ಇರಬಾರದು ವ್ಯಸನಿಯಾಗಿಬಿಡ್ತಾನೆ ಅವನು ಜಿಂಕೆಗಳು ಅದರನ್ನು ಹಿಡಿಬೇಕಾದರೆ ಸಂಗೀತವನ್ನಿಟ್ಟು ಬಲೆ ಹಾಕಿರ್ತಾರೆ ಸಂಗೀತಕ್ಕೆ ಮುಗ್ಧವಾಗಿ ಅವನು ಬಿದ್ದವು ಅದೇ ರೀತಿಯಾಗಿ ರಾಜನಿಗೆ ಅವು ಇರಬಾರದು ಮತ್ತು ಲೋಭ ಕಾಠಿಣ್ಯ ಸೋಮಾರಿತನ ಲೆಥರ್ಜಿ ಸುಳ್ಳು ಹೇಳುವುದು ಮತ್ತು ತಪ್ಪು ಮಾರ್ಗದಲ್ಲಿ ನಡೆಯುವುದು ಎಲ್ಲರನ್ನೂ ಹೆದರಿಸುವುದು ಚಿತ್ತ ಚಾಂಚಲ್ಯ ದಡ್ಡತನ ನೀತಿ ಬಾಹ್ಯವಾಗಿ ನಡೆದುಕೊಳ್ಳೋದು ಇತರರನ್ನು ಸುಮ್ಮನೆ ಸುಮ್ಮನೆ ಅವಮಾನ ಮಾಡೋದು ಈ ಹತ್ತು ದೋಷಗಳು ರಾಜನಲ್ಲಿ ಇರಬಾರದು ನಾವು ನೋಡ್ತಾ ಇದ್ದೇವೆ ಈ ಪ್ರೆಸೆಂಟ್ ಡೇ ಪಾಲಿಟಿಷಿಯನ್ಸ್ ಅದಕ್ಕೆ ಹೇಳಿದ ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಕೌ ಸ್ಕೌಂಡ್ರ ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರ ಇದೆಲ್ಲ ಮಾಡಿದ್ರೆ ಬರುತ್ತದು ರಾಜನಿಗೆ ಅವು ಇರಬಾರ್ದು ಇನ್ನು ಐದು ಕೆಳದಿದ್ಯಾ ಅಂತ ಕೇಳ್ತಾನೆ ಆ ಐದು ಯಾವುದು ಅಂತಂದರೆ ಐದು ಕೋಟೆಗಳು ಇದಕ್ಕೆ ಯಾವುದು ಜಲದುರ್ಗ ಪರ್ವತಗಳ ಕೋಟೆ ಮತ್ತು ಬೆಟ್ಟಗಳ ಕೋಟೆ ವೃಕ್ಷಗಳ ಕೋಟೆ ರಾಜಧಾನಿಯನ್ನು ಕಾಪಾಡೋದಕ್ಕೆ ಹತ್ತಿರ ಬರಲಿಕ್ಕೆ ಆಗದಂಗೆ ಒಂದು ಡೆಸರ್ಟೆಡ್ ಏರಿಯಾ ಮರುಭೂಮಿ ಅದು ಕೂಡ ಒಂದು ದುರ್ಗವಂತೆ ಐದು ದುರ್ಗಗಳು ಇವುಗಳ ವಿಷಯ ಗೊತ್ತಲ್ವ ನಿನಗೆ ಅಂತ ಭರತನನ್ನು ಕೇಳ್ತಾನೆ ಇನ್ನು ಅದು ಈ ಪಂಚ ಇದಕ್ಕೆ ಮತ್ತೊಂದು ಕೂಡ ಹೇಳ್ತಾರೆ ಕೆಲವರು ವ್ಯಾಖ್ಯಾನಕಾರರು ಈ ಐದು ಹೇಳಿದ್ದಾರೆ ಇನ್ನು ಕೆಲವರು ಮತ್ತೊಂದು ಐದನ್ನು ಹೇಳಿದ್ದಾರೆ ಅದೇನು ಸಾಪತ್ನ ಸಾಪತ್ನ ಅಂತಂದರೆ ಶತ್ರುತ್ವ ಮತ್ತು ವಸ್ತುಜ ಅಂತ ಒಂದು ವಸ್ತುಗಳಿಗೆ ಸಂಬಂಧಪಟ್ಟದ್ದು ಯಾವುದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ತಿಳಿಯೋದು ಮತ್ತು ಸ್ತ್ರೀಜಮ್ ಹೆಣ್ಣುಗಳಿಂದ ಬರೋದು ಹೆಣ್ಣುಗಳ ಜೊತೆಗೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತಂಬೋದು ತಿಳಿದುಕೊಂಡಿದ್ದೀಯಾ ನೀನು ಮತ್ತು ಮಾತಿನಿಂದ ಬರೋದು ಕೂಡ ಒಂದು ಪ್ರಮಾದ ಇದೆ ಮಾತು ಬಹಳ ತಿಳುವಳಿಕೆಯನ್ನು ಮಾತಾಡಬೇಕು ಪ್ರತ್ಯೇಕವಾಗಿ ರಾಜ ಏನನ್ನ ಒಂದು ಮಾತಾಡಿಬಿಟ್ರೆ ಅದರ ಮೇಲೆ ವಿಪಕ್ಷಗಳು ಅಂದರೆ ಶತ್ರುಗಳು ನಾನಾ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದು ಇರಬಾರದು ಮತ್ತು ನಾವು ಯಾವ ತಪ್ಪು ಮಾಡಬಾರದು ರಾಜರು ಒಂದು ತಪ್ಪು ಮಾಡಿದರೆ ಅದರನ್ನು ಶತ್ರುಗಳು ತೊಗೊಂಡು ಅದರಿಂದ ಲಾಭ ಪಡೆಯುತ್ತಾರೆ ಇದು ಐದು ಮತ್ತು ಚತು ನಾಲ್ಕು ತೆಳೆದಿದ್ಯಾ ಅಂತಂತಾರೆ ಆ ನಾಲ್ಕು ಯಾವುದು ಅಂತಂದರೆ ಸಾಮಾನ ಭೇದ ದಂಡ ಸಾಮದಾನ ಭೇದ ದಂಡೋಪಾಯಗಳು ರಾಜನಿಗೆ ಮುಖ್ಯವಾಗಿರಬೇಕು ಮತ್ತು ಇನ್ನು ಏಳು ತೆಳದಿದ್ಯಾ ಅಂತ ಕೇಳಿದ ಆ ಏಳು ಯಾವುದು ಅಂತಂದರೆ ರಾಷ್ಟ್ರ ದುರ್ಗಾ ಕೋಟೆ ಕೋಶ ಟ್ರೆಜರಿ ಸೈನ್ಯ ಮತ್ತು ಮಿತ್ರ ಈ ಇವುಗಳನ್ನು ಚೆನ್ನಾಗಿ ತೆಳೆದುಕೊಂಡಿದ್ದೀಯಾ ರಾಜನಿಗೆ ಬೇಕಾಗಿದ್ದು ಇಷ್ಟು ಹೇಳ್ತಾ ಇದ್ದಾನೆ ಮತ್ತು ಅದಾದ ಮೇಲೆ ಸಪ್ತ ಏಳು ತೆಳೆದುಕೊಂಡಿದ್ದೀಯಾ ಅಂತ ಕೇಳ್ತಾನೆ ಸ್ವಲ್ಪ ತೆಳೆದವನಾದರೆ ಏಳು ತಮ್ಮಗಳಿಗೆ ಸ್ಫೂರ್ತಿ ಬರುತ್ತೆ ಆ ಏಳು ತೆಳದುಕೊಂಡಿದ್ಯಾ ಅಂತಾನೆ ಆ ಏಳು ಯಾವುದು ಅಂತಂದರೆ ವ್ಯೂಹಗಳು ಸ್ಟ್ರಾಟಜಿಸ್ ಯುದ್ಧದಲ್ಲಿ ಮಾಡ್ತಕ್ಕಂಥ ವ್ಯೂಹಗಳು ಅದು ಯಾವುದು ಅಂದರೆ ಶೇನ ವ್ಯೂಹ ಅಂದರೆ ಈಗಲ್ ರುದ್ರ ಅದರ ವ್ಯೂಹ ವಜ್ರವ್ಯೂಹ ಶಕಟವ್ಯೂಹ ಮಕರವ್ಯೂಹ ಮೊಸಳೆ ಮಕಟವ್ಯೂಹ ದಂಡವ್ಯೂಹ ಪದ್ಮವ್ಯೂಹ ಅಂತ ಈ ಏಳು ವ್ಯೂಹಗಳನ್ನು ತೆಳೆದಿದ್ದೀಯ ಯಾಕೆಂತಂದರೆ ಪೂರ್ವಕಾಲದಲ್ಲಿ ಯುದ್ಧ ಮಾಡುವಾಗ ಶತ್ರು ಬಂದ ಅಂತಂದರೆ ಈ ವ್ಯೂಹಗಳನ್ನು ಮಾಡಿಟ್ಟಿರೋರು ಅವನು ಪ್ರವೇಶ ಮಾಡ್ತಾ ಇರಲಿಕ್ಕೆ ಅಲ್ಲಿರೋರೆಲ್ಲರೂ ಕೂಡ ಅವನನ್ನು ಎದುರುಕೊಳ್ತಾ ಇದ್ರು ಅಟ್ಯಾಕ್ ಮಾಡ್ತಾ ಇದ್ರು ಇದು ತೆಳೆದಿದ್ದೀಯ ನೀನು ಮೇಲೆ ಎಂಟು ತಳೆದಿದ್ದೀಯಾ ಅಂತ ಕೇಳಿದ್ರು ಅದು ಯಾವುದು ಅಂತಂದರೆ ಅಷ್ಟವರ್ಗಗಳು ಒಂದು ಕೃಷಿ ವಾಣಿಜ್ಯ ಮತ್ತು ಕೋಟೆ ಮತ್ತು ಸೇತುಗಳು ಬ್ರಿಡ್ಜಸ್ಸು ಆನೆಗಳನ್ನು ಹಿಡಿಯುವಂಥ ಉಪಾಯ ಪೂರ್ವಕಾಲದಲ್ಲಿ ಗಜ ಸೈನ್ಯ ಇತ್ತು ಗಜಗಳನ್ನು ಹಿಡಿದು ಅವುಗಳನ್ನು ಈ ಕೆಲಸಕ್ಕೆ ಹಾಕ್ತಾ ಇದ್ದರು ಮತ್ತು ಗಣಿಗಳು ಮೈನ್ಸ್ ಮತ್ತು ಸುಂಕ ಟ್ಯಾಕ್ಸ್ ಯಾವ ರೀತಿಯಾಗಿ ಟ್ಯಾಕ್ಸ್ ವಸೂಲು ಮಾಡಬೇಕು ಸೇನಾ ಸ್ಥಾನಗಳು ಎಲ್ಲೆಲ್ಲಿ ಸೇನೆಯನ್ನು ಇಡಬೇಕು ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ ಸೇನೆಯನ್ನು ಇಡಬೇಕು ಇವು ಎಂಟು ಅಂತ ಹೇಳ್ತಾರೆ ಇನ್ನೂ ಒಂದಿದೆ ಕಾಮಂದಕ ನೀತಿಶಾಸ್ತ್ರದಲ್ಲಿ ಇದೆ ಹೇಳಿದರು ಎಂಟಕ್ಕೆ ಮನುಧರ್ಮಶಾಸ್ತ್ರದಲ್ಲಿ ಇನ್ನೂ ಬೇರೆ ಎಂಟು ಹೇಳಿದ್ದಾರೆ ಅದು ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ ಐದು ಉಂಟು ರಾಮಾಯಣಕ್ಕೆ ಈ ಗೋವಿಂದರಾಜಯ್ಯ ರಾಮಾನುಜಾಚಾರ ಮಾಡಿದ್ದಾರೆ ಈ ರೀತಿಯಾಗಿ ವ್ಯಾಖ್ಯಾನಗಳಲ್ಲಿ ಅವರು ಈ ವಿಷಯಗಳನ್ನು ಕೊಟ್ಟಿದ್ದಾರೆ ಯಾವುದು ಈ ಅಷ್ಟ ಎಂಟು ನೀನು ತಿಳಿದಿದ್ದೀಯ ಅದೇನು ಅಂತಂದರೆ ಮಿಥ್ಯಾಪವಾದಗಳು ಚಾಡಿ ಹೇಳೋದು ಅಷ್ಟೇ ಅಲ್ಲ ವೇಗವಾಗಿ ದುಡುಕಾಗಿ ಕೆಲಸ ಮಾಡುವುದು ದ್ರೋಹ ಯಾರನ್ನ ದ್ರೋಹ ಮಾಡ್ತಾ ಇದ್ದಾರೆ ಕಂಡುಕೊಳ್ಳೋದು ಇಲ್ಲ ಇನ್ನೊಂದೇನು ಅಂತಂದರೆ ತಾಳಿಮೆ ಪೇಷನ್ಸ್ ಇರಬೇಕು ಎಲ್ಲಿ ಪೇಷನ್ಸ್ ಬೇಕೋ ಅಲ್ಲಿರಬೇಕು ಎಲ್ಲಿ ದ್ರೋಹ ಮಾಡಬೇಕೋ ಅಲ್ಲಿ ಮಾಡಲೇಬೇಕು ರಾಜನಾದವನು ಮತ್ತು ಅಸೂಯ ಅಸೂಯ ನಮ್ಮಲ್ಲಿ ಯಾರು ಮಾಡ್ತಾ ಇದ್ದಾರೋ ಕಂಡುಕೊಳ್ಬೇಕಲ್ಲ ಎರಡನೇದು ಈ ಹಣವನ್ನು ದುರುಪಯೋಗ ಮಾಡೋದು ಅದನ್ನು ಚೆನ್ನಾಗಿ ಗುರ್ತಿಟ್ಕೋಬೇಕು ಮತ್ತು ಮಾತಿನಲ್ಲಿ ಕಾಠಿನ್ಯವಿರಬಾರದು ಭಾರತದಲ್ಲಿ ಬರುತ್ತೆ ಭಾರತದಲ್ಲಿ ಬರುತ್ತೆ ಬ್ರಾಹ್ಮಣನ ಮಾತು ವಜ್ರ ಕಠೋರವಾಗಿರುತ್ತಂತೆ ರಾಜರ ಮಾತು ಮೇಲೆ ತುಂಬ ಮೃದುವಾಗಿರುತ್ತೆ ಹೃದಯ ಕಠಿಣ ಬ್ರಾಹ್ಮಣರ ಮಾತು ನಿಷ್ಠುರ ಹೃದಯ ಮೃದುವಾದದ್ದು ರಾಜರಿಗೆ ಈ ಮಾತಿನಲ್ಲಿ ಕಾಠಿನ್ಯವಿರಬಾರ್ದು ಹೃದಯದಲ್ಲಿ ಕಾಠಿನ್ಯ ಇರಬೇಕು ತಟ್ಕೊಳ್ಳೋದಕ್ಕೆ ಮತ್ತು ತಪ್ಪು ಮಾಡಿದವರನ್ನು ಶಿಕ್ಷೆ ಕೊಡುವುದರಲ್ಲಿ ತುಂಬ ಗಟ್ಟಿಯಾಗಿ ನಿಲ್ಲಬೇಕು ಅದಾದ ಮೇಲೆ ತ್ರಿವರ್ಗಗಳನ್ನು ತೆಳೆದುಕೊಂಡಿದೀಯ ನೀನು ಇದು ಅಷ್ಟಾಯಿತು ಮತ್ತು ಮೂರು ತೆಳೆದಿದೆಯಾ ಅಂತ ಕೇಳೋದು ಆ ಮೂರು ಯಾವುದು ಅಂದರೆ ಧರ್ಮ ಅರ್ಥ ಕಾಮ ತ್ರಿವರ್ಗ ಅಂತ ಕರೀತಾರೆ ಇದ್ದರು ಮತ್ತು ಇನ್ನೊಂದು ತ್ರಿವರ್ಗವನ್ನು ಕೂಡ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ ಅದು ಯಾವುದಂದರೆ ಕ್ಷಯ ಸ್ಥಾನ ವೃದ್ಧಿ ಖರ್ಚಾಗುವುದು ಇದು ವೃದ್ಧಿಯಾಗುವುದು ಆಗುವುದು ಮತ್ತು ಯುದ್ಧ ಇರುವುದು ಈ ಮೂರು ರಾಜು ತೆಳೆದುಕೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡಬೇಕು ಇದಾದ ಮೇಲೆ ಈ ವಿದ್ಯೆಗಳು ಮೂರು ಅಂತ ಹೇಳ್ತಾರೆ ಅದು ಯಾವುದು ಅಂತಂದರೆ ತ್ರಯಿ ವೇದವನ್ನು ತ್ರಯಿ ಅಂತ ಕರೀತಾರೆ ವೇದ ಚೆನ್ನಾಗಿ ತೆಳದಿದೀಯಾ ನೀನು ವಾರ್ತೆ ವಾರ್ತೆ ಅಂತಂದರೆ ವ್ಯವಸಾಯ ಗೋಗಳನ್ನು ರಕ್ಷಣೆ ಮಾಡುವುದು ವ್ಯಾಪಾರ ಮಾಡೋದು ಇದು ವೈಶ್ಯರ ಲಕ್ಷಣ ಇದನ್ನು ತಿಳಿದಿದ್ಯಾ ನೀನು ಈ ಮೂರು ಇದಾದ ಮೇಲೆ ಷಾಡ್ಗುಣ್ಯ ಆರು ಅವುಗಳನ್ನು ತಿಳಿದಿದೆಯಾ ಅದೇನು ಅಂತಂದರೆ ಸಂಧಿ ವಿಗ್ರಹ ಯಾನ ಆಸನ ದ್ವೈಧ ಸಮಾಶ್ರಯ ಅಂತ ಆರು ನೋಡಿದ ಅರ್ಥ ಹೀಗಿದೆ ಸಂಧಿ ಎಲ್ಲಿ ಸಂಧಿ ಮಾಡ್ಕೋಬೇಕು ರಾಜಿ ಮಾಡಿಕೊಳ್ಳಬೇಕಲ್ಲಿ ಅಲ್ಲಿ ನಿಗ್ರಹ ಅಂದರೆ ಎದುರುಕೊಳ್ಳು ಯುದ್ಧ ಮಾಡುವುದು ಎಲ್ಲಿ ಯುದ್ಧ ಮಾಡಬೇಕು ಅಲ್ಲಿ ಮಾಡುವುದು ಆಸನ ಆಸನ ಅಂತಂದರೆ ಕೂಡೋದು ಅಂತೆಲ್ಲ ಅರ್ಥ ಇಲ್ಲಿ ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇರಬೇಕು ಮತ್ತು ದ್ವೈಧ ಇಬ್ಬರು ಇರ್ತಾರೆ ಆ ಇಬ್ಬರ ಮಧ್ಯದಲ್ಲಿ ಅವನು ಆಶ್ರಯ ಕೊಟ್ಟವನಾಗ್ತಾನೆ ಅದರಿಂದ ವಿಷಯಗಳು ತಿಳಿದುಕೊಳ್ತಾನೆ ಸಮಾಶ್ರಯ ಅಂತ ಮತ್ತೊಂದು ಆ ಸಮಾಶ್ರಯ ಅಂತಂದರೆ ಬಲಿಷ್ಠರಾದ ಅವರೇ ಆಶ್ರಯಿಸುವುದು ಯಾಕೆಂತಂದರೆ ಒಬ್ಬರನ್ನು ಜಯಿಸಬೇಕಾದರೆ ಬಲಿಷ್ಠರಾದವರಿಂದ ಕೂಡಿಕೊಂಡು ಜಯಿಸಬೇಕು ಆದ ಕಾರಣ ಮತ್ತು ಇನ್ನು ವ್ಯಸನಗಳು ಯಾವುದು ಅಂತ ಹೇಳ್ತಾರೆ ಅದು ದೈವ ಮಾನುಷ ಮತ್ತು ಈ ರೀತಿಯಾಗಿ ವ್ಯಸನಗಳು ಇಟ್ಟುಕೊಳ್ಳಬಾರದು ಇದಾದ ಮೇಲೆ ಈ ವ್ಯಸನಗಳು ಮತ್ತು ಇನ್ನೊಂದು ನೀರ್ಶಾಸ್ತ್ರದಲ್ಲಿ ಬೇರೆ ಹೇಳಿದ್ದಾರೆ ಅದೇನುಂತಂದರೆ ಬೆಂಕಿ ನೀರು ರೋಗ ಬರಗಾಲ ಮತ್ತು ಸಾವು ಇವು ದೈವ ವ್ಯಸನಗಳಂತೆ ಅಧಿಕಾರಿಗಳು ಕಳ್ಳರು ಶತ್ರುಗಳು ರಾಜರಿಗೆ ಬೇಕಾದವರು ರಾಜನಿಗೆ ದುರಾಸೆ ಇವು ಐದು ಕೂಡ ರಾಜನಿಗೆ ವ್ಯಸನಗಳು ಅದಕ್ಕೆ ಅವನು ಪಡಲಾಗಬಾರದು ಇನ್ನು ಇದಾದ ಮೇಲೆ ವಿಂಶತಿ ವರ್ಗ ಇಪ್ಪತ್ತರನ್ನು ನೀನು ತೆಳದಿದ್ದೀಯಾ ಅಂತ ಕೇಳಲ್ಲ ಆ ಇಪ್ಪತ್ತು ಯಾವುದು ಅಂತ ಹೇಳ್ತಾ ಇದ್ದಾರೆ ಮತ್ತು ಶ್ಲೋಕ ಇದೆ ಬಾಲೋ ವೃದ್ಧೋ ದೀರ್ಘರೋಗಿ ತಥಾ ಜ್ಞಾತಿ ಬಹಿಷ್ಕೃತ ಭೀರುಕೋ ಜನಕೋ ಲುಬ್ಧೋ ಲುಬ್ಧ ಜನ ತಥ ವಿರಕ್ತ ಪ್ರಕೃತಿ ಈ ರೀತಿಯಾಗಿ ಇಪ್ಪತ್ತು ಹೇಳಿದ್ದಾರೆ ಅದು ಕನ್ನಡದಲ್ಲೇ ಹೇಳ್ಬಿಡ್ತೇವೆ ಬಾಲರು ಹುಡುಗರು ವೃದ್ಧರು ಮುದುಕರು ದೀರ್ಘ ರೋಗಿಗಳು ತುಂಬ ಕಾಲದ ರೋಗಿಷ್ಠರಾದವರು ಮತ್ತು ಜಾತಿಯಿಂದ ಬಹಿಷ್ಕೃತರಾದವರು ಮತ್ತು ಅಂಜುಬೂರಕರು ಮಂತ್ರಿಗಳು ಮತ್ತು ಈ ಪರಿವಾರಗಳು ಹೆಚ್ಚು ಆಸೆ ಉಳ್ಳವರು ಮತ್ತು ಉದಾಸೀನ ಬುದ್ಧಿ ಉಳ್ಳವರು ಯಾವುದನ್ನು ಕೇರ್ ಮಾಡೋದನ್ನು ಸುಮ್ಮನೆ ಕೂತಿರ್ತಾರೆ ಅದು ಅಷ್ಟೇ ಅಲ್ಲದೆ ವಿಷಯಾಸಕ್ತನಾದವನು ಮ್ಯಾನ್ ಇಸ್ ಇಂಡಲಿಜೆಂಟ್ ವ್ಯಸನಿಯಾದವನು ಮಂತ್ರಾಲೋಚನೆ ಇಲ್ಲದವನು ದೇವತೆಗಳು ಮತ್ತು ಬ್ರಾಹ್ಮಣರು ಇವರನ್ನು ಯಾವನಾದರೆ ನಿಂದ ಮಾಡ್ತಾನೋ ಅವನು ಸೈನ್ಯ ದುರ್ಭಿಕ್ಷ ಇತ್ಯಾದಿಗಳಿಂದ ಆಗುವ ಪೀಡೆಯನ್ನು ಚೆನ್ನಾಗಿ ತೆಳೆದುಕೊಂಡಿದ್ದೀಯ ಈ ರೀತಿಯಾಗಿ ಇನ್ನು ಅನೇಕ ವಿಷಯಗಳನ್ನು ಹೇಳ್ತಾರೆ ಭರತನಿಗೆ ಇವುಗಳನ್ನೆಲ್ಲವೂ ತೆಳೆದುಕೊಂಡು ರಾಜಧರ್ಮವನ್ನು ಸರಿಯಾಗಿ ಇಟ್ಟುಕೊಂಡು ಇದನ್ನು ಪಾಲನೆ ಮಾಡು ಅಂತ ಭರತನಿಗೆ ಹೇಳಿದಾಗ ಭರತ್ ಹೇಳ್ತಾನೆ ನಾನು ಹೋಗೋದಿಲ್ಲ ಜಟಾಧಾರಿಯಾಗಿದ್ದೇನೆ ಮತ್ತು ನಾರು ಬಟ್ಟೆ ಉಟ್ಕೊಂಡಿದ್ದೇನೆ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ ನೀನು ಬರಬೇಕು ಹಾಗಲ್ಲಪ್ಪ ನೀನು ರಾಜ್ಯವನ್ನು ಪಾಲನೆ ಮಾಡು ಹದಿನಾಲ್ಕು ವರ್ಷ ಆದಮೇಲೆ ನಾನು ಬಂದೇ ಬರ್ತೇನೆ ಅಷ್ಟುವರೆಗೂ ನೀನು ಪಾಲನೆ ಮಾಡು ಅಂತಂದಾಗ ರಾಮನ ಪಾದುಕೆಗಳನ್ನು ಸ್ವೀಕಾರ ಮಾಡಿ ನಂದಿಗ್ರಾಮ ಎಂಬುವ ಕಡೆ ರಾಜಧಾನಿಗೆ ಹೋಗೋದಿಲ್ಲ ಅಲ್ಲಿ ವಾಸ ಮಾಡಿಕೊಂಡು ರಾಮನಿಗೆ ಭರತ ಹೇಳ್ತಾನೆ ಹದಿನಾಲ್ಕು ವರ್ಷ ಆದ ಮೇಲೆ ಕೂಡಲೇ ನೀನು ಬರದೇ ಇದ್ದರೆ ನಾನು ಅಗ್ನಿಪ್ರವೇಶ ಮಾಡ್ತೇನೆ ಈ ರೀತಿಯಾಗಿ ಭರತ ಹೇಳಿದ ಮೇಲೆ ಅವನಿಗೆ ಸಮಾಧಾನವನ್ನು ಮಾಡಿ ರಾಮ ಅವನನ್ನು ಬೀಳ್ಕೊಡ್ತಾನೆ ಇದು ಕಾಂಡದಲ್ಲಿ ನೂರನೆಯ ಸ್ವರ್ಗದಲ್ಲಿ ರಾಜನೀತಿಗಳನ್ನು ಹೇಳಿದ ಭಾಗ ಕೆಲವು ನಮಗೆ ಊಹೆಗೆ ಅಂದೋದಿಲ್ಲ ಹೇಳಬೇಕಾಗಿದ್ದು ಹೇಳಿದ್ದೇವೆ ಎಷ್ಟು ನಮ್ಮ ಮನಸ್ಸಿಗೆ ಬರುತ್ತೋ ಅಷ್ಟು ಬಂದರೆ ಅವತ್ತಿನ ರಾಜಧರ್ಮವನ್ನು ಇವತ್ತಿನ ರಾಜಧರ್ಮವನ್ನು ಒಂದು ಬಾರಿ ಕಂಪ್ಯಾರಿಟಿವ್ ಆಗಿ ನೋಡಿಕೊಂಡ್ರೆ ತ್ರೇತಾಯುಗ ಹೋಯಿತು ಕಲಿಯುಗ ಬಂದದೆ ಅಂತ ನಮಗೆ ಅರ್ಥವಾಗುತ್ತೆ ತ್ರೇತಾಯುಗದಲ್ಲಿ ನಡೆದಿದ್ದು ನಾವು ಹೇಳ್ತಾ ಇರೋದು ಕಲಿಯುಗದಲ್ಲಿ ಎಷ್ಟು ಮಾರ್ಪಾಡುಗಳು ಬಂದಿವೆ ಹೇಗಿರಬೇಕು ಇತ್ಯಾದಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಯಥಾಮತಿ ನಮಗೆ ಎಷ್ಟು ತೆಳೆದಿದೆಯೋ ಅಷ್ಟು ವ್ಯಾಖ್ಯಾನಗಳನ್ನು ನೋಡಿ ಎರಡು ಮಾತನ್ನು ಹೇಳಿದ್ದೇವೆ ಇದರಿಂದ ನಮ್ಮ ವೀರರಾಮದೇವರು ಪ್ರೀತರಾಗಲಿ ಇದರನ್ನು ಪ್ರಸಾರ ಮಾಡುವಂತಹ ತ್ರಿವಿಕ್ರಮ ಮೀಡಿಯೋ ಅದಕ್ಕೆ ಇತೋಪ್ಯಧಿಕವಾದಂತಹ ಶ್ರೇಯಸ್ಸು ಆಗಲಿ ಅಂತ ನಮ್ಮ ವೀರರಾಮದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾರಾಯಣ